ಕಲ್ಗೆ ಮೂರು ಜನ ಕಾರ್ಮಿಕರು ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಘಟನಾ ಸ್ಥಳಕ್ಕೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದಂತಹ ಬಿಬಿಎಂಪಿ ಮೇಯರ್ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಕಿಲ್ಲರ್ ಮ್ಯಾನ್ ಹೋಲ್ಗೆ ಮೂರು ಜನ ಕಾರ್ಮಿಕರು ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಘಟನಾ ಸ್ಥಳಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಿಬಿಎಂಪಿ ಮೇಯರ್. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೇಯರ್ ಸಂಪತ್ ರಾಜ್. ಗುತ್ತಿಗೆದಾರನ ನಿರ್ಲಕ್ಷ್ಯದ ವಿರುದ್ಧ ಮೇಯರ್ ಸಂಪತ್ ರಾಜ್ ಕಿಡಿಕಾರಿದ್ದಾರೆ. ಸಾಮಾಯಿಕ ಕಾರ್ಮಿಕರು ಬಲಿಯಾಗಿದ್ದಾರೆ. ಕಿಲ್ಲರ್ ಮ್ಯಾನ್ ಹೋಲ್ಗೆ ಮೂರು ಜನ ಕಾರ್ಮಿಕರು ಬಲಿಯಾಗಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಘಟನಾ ಸ್ಥಳಕ್ಕೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದಂತಹ ಕೆಜೆ ಜಾರ್ಜ್ ಭೇಟಿ ನೀಡಿದ್ದಾರೆ. ಮಾತ್ರವಲ್ಲ ಬಿಬಿಎಂಪಿ ಮೇಯರ್ ಸಂಪತ್ ರಾಜ್ ಕೂಡ ಭೇಟಿ ನೀಡಿದ್ದಾರೆ. ಇನ್ನು ಮೃತಪಟ್ಟಂತಹ ಕಾರ್ಮಿಕರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಮೇಯರ್ ಸಂಪತ್ ರಾಜ್. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗುತ್ತಿಗೆದಾರ ಏನಿದ್ದಾರೆ, ಈ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದಲೇ ಈ ಒಂದು ಸಂಭವಿಸಿದೆ, ಈ ಒಂದು ವಿಚಾರ ಸಂಭವಿಸಿರುವಂಥದ್ದು. ಹಾಗಾಗಿ ಗುತ್ತಿಗೆದಾರನ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ದಾರೆ ಮೇಯರ್ ಸಂಪತ್ ರಾಜ್. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಂತಹ ಸಚಿವ ಜಾರ್ಜ್ ಜೊತೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಚಿಟ್ಚಾಟ್ ನಡೆಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಮೂರು ಜನ ಕಾರ್ಮಿಕರು ದಾರುಣ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ HSR ಲೇಔಟ್ನ ಎರಡನೇ ಸೆಕ್ಷನ್ನಲ್ಲಿ ಇರುವಂಥದ್ದು. ಇಂದು ಬೆಳಿಗ್ಗೆ ಈ ರೀತಿಯ ಒಂದು ಘಟನೆ ಸಂಭವಿಸಿರುವಂಥದ್ದು. ಘಟನಾ ಸ್ಥಳಕ್ಕೆ ಈಗಾಗಲೇ ನಗರಾಭಿವೃದ್ಧಿ ಸಚಿವ ಜಾರ್ಜ್ ಅವರು ಭೇಟಿ ನೀಡಿದ್ದಾರೆ. ಈಗಾಗಲೇ ಒಂದು ಪರಿಹಾರವನ್ನು ಕೂಡ ಸಂಪತ್ ರಾಜ್ ಮೇಯರ್ ಸಂಪತ್ ರಾಜ್ ಅವರು ಕೂಡ ಘೋಷಣೆ ಮಾಡತಕ್ಕಂಥದ್ದು. ಜಾರ್ಜ್ ಅವರು ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವ್ರನ್ನೇ ಕೇಳೋಣ ಬನ್ನಿ. ಸರಿ, ಈ ಬೆಂಗಳೂರಲ್ಲಿ ಈ ರೀತಿಯ ಒಂದು ಘಟನೆಗಳಿಗೆ ಮತ್ತೆ ಮತ್ತೆ ಮರುಕಿಸಿರ್ತದೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ. ಬೆಂಗಳೂರು ಕೆಲವೊಂದು ಪ್ರಕರಣಗಳು ಈ ತರ ಆಗಿದೆ. ಆದಾಗೆಲ್ಲ ನಾವು ಅದರ ಸೂಕ್ತ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಇದೊಂದು ಪೊಲೀಸವರು ಆಕ್ಷನ್ ತಗೊಳ್ತಾರೆ, ಮತ್ತು ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ ಅವ್ರ ಮೇಲೆ ಸಮೇತ ಕ್ರಮ ತಗೊಳ್ತಾರೆ. ಈಗ ಇದೊಂದು ಹೊಸ ಇನ್ಸಿಡೆಂಟ್ ಆಗಿದೆ. ಇದು ಒಂದು ಖಾಸಗಿ ಅಪಾರ್ಟ್ಮೆಂಟು, ಅವ್ರದ್ದು STP ಇದಾಗಿದೆ. ಇದು ಯಾಕೆ ಆಗಿದೆ, ಏನಾಗಿದೆ ಅಂತಿಟ್ಟುಬಿಟ್ಟು ಸಂಪೂರ್ಣವಾದ ಒಂದು ತನಿಖೆಯನ್ನು ಒಂದು ವಾರದ ಒಳಗಡೆ ಅದು ತರಿಸ್ಬಿಟ್ಟು ಇದು ಮಾಡ್ತೀವಿ. ಈಗಾಗಲೇ ಸಾವಿನ ವಿಚಾರದಲ್ಲಿ ಪೊಲೀಸರು ಅದಕ್ಕೆ ಕ್ರಮ ತಗೊಳ್ತಾ ಇದ್ದಾರೆ. ಈ ಒಂದು ಘಟನೆಯಲ್ಲಿ ಅಪಾರ್ಟ್ಮೆಂಟ್ ಅವರ ನಿರ್ಲಕ್ಷ್ಯ ಇದೆಯೋ ಅಥವಾ ಗುತ್ತಿಗೆದಾರ ನಿರ್ಲಕ್ಷ್ಯ ಇದೆಯೋ, ಯಾರ ನಿರ್ಲಕ್ಷ್ಯದಿಂದ ಒಂದು ಧಾರಣ ಸಭೆಗಳು ಸಂಬಂಧಿಸಿದೆ? ನಾನು ಹೇಳಿದ ಒಂದು ವಾರದ ಒಳಗಡೆ ಅದು ಯಾವ್ದು ಟೆಕ್ನಿಕಲಿ ಕ್ವಾಲಿಫೈಡ್ ಇದ್ದಾರಲ್ಲ ಅವ್ರ ಕೈಯಿಂದ, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಆಗಿರ್ಬೋದು BBMP ಅವ್ರ ಕೈಯಿಂದ, ಅದನ್ನ ತನಿಖೆ ಮಾಡಿಸ್ಬಿಟ್ಟು ಯಾರು ಹೊಣೆಗಾರರು ಅಂತಿಟ್ಟುಬಿಟ್ಟು ಒಂದು ವಾರದ ಒಳಗಡೆ ರಿಪೋರ್ಟ್ ಮಾಡ್ಲಿಕ್ಕೆ ಕೊಡ್ತೀವಿ. ಸರ್, ಈಗ ಮೃತ ಕಾರ್ಮಿಕರಿಗೆ ಪರಿಹಾರ ಘೋಷಣೆ? ಈಗ ನಾವು BBMP ವತಿಯಿಂದ 5 ಲಕ್ಷ ರೂಪಾಯಿ ಅವರ ಕುಟುಂಬದವರಿಗೆ ಕೊಡ್ತೀವಿ, ಅದನ್ನ ಇದು ಪರಿಹಾರ ಮಾಡ್ತೀವಿ. ಮತ್ತೆ ಅಪಾರ್ಟ್ಮೆಂಟ್ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಕಮಿಷನರ್ ಹೇಳಿದ್ರು ನನಗೆ, ಅವರು ಸಮೇತ ಕೊಡಿಸ್ಬೋದು. ಸಂಬಂಧಪಟ್ಟ ಅಪಾರ್ಟ್ಮೆಂಟ್ ಅವರ ನಿರ್ಲಕ್ಷ್ಯ ಇದ್ ಕಾಣುತ್ತೆ ಅಂತ ಕೂಡ ಇದು ಹೇಳಿದ್ರೆ, ಅಪಾರ್ಟ್ಮೆಂಟ್ ಅವರ ಮೇಲೆ ಯಾವ ರೀತಿಯ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ತೀರಾ ಕಾನೂನು ಪ್ರಕಾರ? ಕಾನೂನು ಪ್ರಕಾರ ಪೊಲೀಸರು ಈಗಾಗಲೇ ಈ ಸಾವಿಗೆ ಕ್ರಮ ತಗೊಳ್ತಾ ಇದ್ದಾರೆ. ಈಗ ಅವರು ಏನಾದರೂ ತನಿಖೆ ಮಾಡ್ತಾರೆ. ಇದು ಮತ್ತೆ ಇದು ಯಾರು ಹೊಣೆಗಾರರು ಅಂದಿಟ್ಟು ಯಾರು ಅಂದಿಟ್ಟುಬಿಟ್ಟು ನಾವು ಒಂದು ತನಿಖೆ ಮಾಡಿಬಿಟ್ಟು ನಾವು ಸಮೇತ ಡಿಪಾರ್ಟ್ಮೆಂಟ್ದಲ್ಲಿ ಸಮೇತ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸೊ ಮತ್ತೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೋದಂಥ ಕಾರ್ಮಿಕರು ಯಾರು ಕೂಡ ಒಂದು ಪ್ರೊಫೆಷ್ನಲ್ ಅಲ್ಲ ಅಂತ ಕೂಡ ಕೇಳಬಂದಿರ್ತಕ್ಕಂಥದ್ದು ಇದ್ರ ಬಗ್ಗೆ? ಅದಕ್ಕೆ ನಾವು ಈಗ ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ ಏನಾಗಿದೆ, ಯಾರು ಕ್ಲೀನ್ ಮಾಡಿದ್ದಾರೆ, ಪ್ರೊಫೆಷನಲ್ ಅಲ್ಲದಿದ್ದರೆ ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಇದನ್ನೆಲ್ಲ. ಮತ್ತೆ ನಾನೀಗ ನೋಡಿದ್ದೀನಿ STP ಸ್ವಲ್ಪ ಹಳೆ STP ಇದ್ದಂಗಿದೆ, ಅದು ರೆಗ್ಯುಲರ್ ಆಗಿ ಅದನ್ನು ಯೂಸ್ ಆಗ್ತಾ ಇಲ್ಲ ಕಾಣ್ತದೆ. ಅದೆಲ್ಲ ನಾನು ಒಬ್ಬ ಮಂತ್ರಿಯಾಗಿ ಈಗಲೇ ಹೇಳಲಿಕ್ಕೆ ಆದ್ರೆ ಅದು ತನಿಖೆ ಮಾಡಿಬಿಟ್ಟು ಒಂದು ವಾರದ ಒಳಗಡೆ ತಮಗೆ ಅದು ಘಟನಾ ಸ್ಥಳಕ್ಕೆ ನೀವು ಕೂಡ ಭೇಟಿ ಕೊಟ್ಟಿದ್ದೀರಾ, ನಿಜವಾಗ್ಲೂ ಪ್ರಮುಖ ಕಾರಣ ಏನು ಸರ್ ಈ ರೀತಿ ಘಟನೆ? ಭೇಟಿ ಕೊಟ್ಟಿದ್ದೀನಿ, ಮೇಯರ್ ಅವರು ಬಂದಿದ್ದಾರೆ, ಅವರು ಭೇಟಿ ಕೊಟ್ಟಿದ್ರು, ಎಲ್ಲ ನಮ್ಮ ಹಿರಿಯ ಆಫೀಸರ್ಗಳೆಲ್ಲ ಇದ್ದಾರೆ, ಫೈರ್ ಫೋರ್ಸ್ ಅವರು ಇದ್ದಾರೆ, ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಕಾರಣ ಅದೇ ನಾನು ಹೇಳ್ತಾ ಇರೋದು, ಇಮಿಡಿಯೇಟ್ ಆಗಿ ನಾನು ಕಾರಣ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ತನಿಖೆ ಮಾಡಿಬಿಟ್ಟು ಒಂದು ವಾರದ ಒಳಗಡೆ ಅದರದ್ದು ಒಂದು ತನಿಖಾ ರಿಪೋರ್ಟ್ ತಿಳಿಸ್ಬಿಟ್ಟು ಹೇಳ್ತೇನೆ. ಸೊ ಇದು ಏನು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ನಗರಾಭಿವೃದ್ಧಿ ಸಚಿವ ಜಾರ್ಜ್ ಅವರ ಮಾತು. ಏನು ಸಂಬಂಧಪಟ್ಟಂತಹ ಯಾರು ಈ ಒಂದು ಘಟನೆಗೆ ಕಾರಣನು ಅಪಾರ್ಟ್ಮೆಂಟ್ ಅವರ ಒಂದು ನಿರ್ಲಕ್ಷ್ಯ ಕೂಡ ಎತ್ಕೊಳ್ತಾ ಇದೆ, ಅಂಥವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತೀನಿ. ಮತ್ತೆ ಏನು ಮೃತ ಕಾರ್ಮಿಕರಿಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರವನ್ನು ಕೂಡ ಜಾರ್ಜ್ ಅವರು ಘೋಷಣೆ ಮಾಡಿದಂಥದ್ದು, ಯಾರು ತಪ್ಪಿಸ್ತಾರೆ ಅನ್ನೋಕ್ಕಂಥ ಒಂದು ವಾರದಲ್ಲಿ ತನಿಖೆ ನಡೆಸಿ ಅಂಥವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತೀನಿ ಅನ್ನೋಕ್ಕಂಥ ಮಾತನ್ನ ನಗರಾಭಿವೃದ್ಧಿ ಸಚಿವ ಜಾರ್ಜ್ ಅವರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಲ್ಲ ಜೊತೆ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.
ಎಸ್ ಕೆಜಿ ಜಾರ್ಜ್ ಅವರು ಏನ್ ಹೇಳಿದ್ರು ಅಂತ ಕೇಳಿದ್ವಿ. ಅದರ ಜೊತೆಗೆ ಮೇಯರ್ ಸಂಪತ್ ರಾಜ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅವ್ರು ಏನ್ ಹೇಳಿದ್ದಾರೆ, ಅವರ ಪ್ರತಿಕ್ರಿಯೆ ಹೇಗಿತ್ತು ಬನ್ನಿ ನೋಡೋಣ. ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಇರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನ್ ಇರ್ಬೋದು, ಇಂಥ ಘಟನೆಗಳಾಗಬಾರ್ದು ಅಂತ ಕಠಿಣವಾದ ಕ್ರಮ ತಗೋಬೇಕು. ಯಾಕಂದರೆ ಬೆಂಗಳೂರು ಸಿಟಿ ಅಂತ ಬಂದು IT BT ಸಿಟಿ, ಹೈ ಟೆಕ್ನಾಲಜಿ ಇರುವ ಸಿಟಿ, ಇಂಥ ಸಿಟಿ ಕಡೆ ಇಂಥ ಘಟನೆಗಳಾಗಬಾರ್ದು ಅಂತ ಸುಮಾರು ಸತಿ ನಾವು ಎಲ್ಲ ಕಡೆ ನಾವು ಇದು ಮಾಡಿದ್ವಿ. ಇವತ್ತು ಒಂದು ಹೈಟೆಕ್ ಮೆಷಿನ್ಗಳಿದೆ, ಮೆಷಿನ್ಗಳಿಂದ STPಯಿಂದ ಸಕ್ ಮಾಡಿ ಅದನ್ನು ಮಾಡುವ ಹ್ಯೂಮ್ ಜನರನ್ನ STPಯಲ್ಲಿ ಒಳಗಡೆ ಕಳಿಸಿ ಇಂಥ ಕ್ಲೀನಿಂಗ್ ಕೆಲಸ ಮಾಡೋದು ತುಂಬ ತಪ್ಪದು. ಯಾಕಂದರೆ ಹೈ ಟಾಕ್ಸಿಕ್ ಗ್ಯಾಸಸ್ ಇರ್ತದೆ, ಗ್ಯಾಸಸ್ಸಿಂದ ಜನರು ಸುಮಾರು ಕಡೆ ತೀರೋಗಿದ್ದಾರೆ. ನಮ್ಮ ಸ್ಟಾಮಾಟ್ ಬ್ರಿಡ್ಜ್ ಕೆಳಗಡೆ ಸುಮಾರು ಗ್ಯಾಸ್ಗಳಿರ್ತದೆ. ಖಂಡಿತ ಇವತ್ತು ನಮ್ಮ ಸಚಿವರು ಏನು ಹೇಳಿದಾರೋ ಅದೇ ಥರ ನಾವು BBMPಯಿಂದ ಯಾರೇ ಇದ್ರೆ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ. ಆಮೇಲೆ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ನಾವು 5-5 ಲಕ್ಷ ಕಾಂಪನ್ಸೇಷನ್ ಅವ್ರಿಗೆ ನಾವು BBMP ವತಿಯಿಂದ ಕೊಡ್ತೀವಿ. ಎಸ್, ಇನ್ನು ಘಟನಾ ಸ್ಥಳದ ವಿಚಾರವಾಗಿ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ನಿಜಕ್ಕೂ 3 ಜನ ಕಾರ್ಮಿಕರು, ಅಮಾಯಕ ಕಾರ್ಮಿಕರು ಇವತ್ತು ಮ್ಯಾನ್ ಹೋಲ್ಗೆ ಬಲಿಯಾಗಿದ್ದಾರೆ. ಮೊದಲೇನಲ್ಲ ಇದೇ ರೀತಿಯಾದಂತಹ ಘಟನೆಗಳು ಸಾಕಷ್ಟು ಘಟಿಸಿವೆ, ಆದರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಆ ಗುತ್ತಿಗೆದಾರ ಸಿಗಾಕೊಂಡಿದ್ದಾನ, ಜೊತೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಏನ್ ಹೇಳ್ತಿದ್ದಾರೆ? ಹಾ ಶಿಲ್ಪ, ಏನು ಬೆಂಗಳೂರು ಇಷ್ಟು ಆಧುನಿಕವಾಗಿ ಮುಂದುವರೆದಿದ್ರೂ ಕೂಡ ಅದೇ ಹಳೆಯ ಪದ್ಧತಿಗಳನ್ನು ಇಲ್ಲಿ ಫಾಲೋ ಮಾಡ್ತಾ ಇರೋದ್ರಿಂದ ಇವತ್ತು ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಏನು HSR ಬಡಾವಣೆಗೆ ಹೊಂದಿಕೊಂಡಿರ್ತಕ್ಕಂಥ ಈ ಸೋಮಸುಂದರ ಪಾಳ್ಯದ HSRನ 2ನೇ ಸೆಕ್ಟರ್ನಲ್ಲಿ ಈ ಒಂದು ಸೇಪಲ್ ಅಪಾರ್ಟ್ಮೆಂಟ್ ಇದೆ. ಇದು ಸುಮಾರು 10 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಅಪಾರ್ಟ್ಮೆಂಟ್ನ 80 ಫ್ಲಾಟ್ಗಳಲ್ಲಿನ ಈ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನ ಈ ಒಂದು ಪ್ಲ್ಯಾಂಟ್ನಲ್ಲಿ ಇವತ್ತು ಅದನ್ನು ಏನು ಸ್ವಚ್ಛ ಮಾಡಲಿಕ್ಕೆ ಅಂತೇಳಿ ಗುತ್ತಿಗೆದಾರ ಮತ್ತು ಎಲೆಕ್ಟ್ರಿಷಿಯನ್ ನಾರಾಯಣ ಸ್ವಾಮಿ ಇನ್ನಿಬ್ಬರು ಕಾರ್ಮಿಕರನ್ನ ಕರೆದುಕೊಂಡು ಬಂದಿದ್ದೇನೆ, ಅದನ್ನು ಸ್ವಚ್ಛ ಮಾಡೋದಕ್ಕೆ ಅಂತ ಹೇಳಿದ್ದೇನೆ. ಇಳಿದಾಗ ಈ ಒಂದು ದುರ್ಘಟನೆ ನಡೆದಿದೆ. ಆ ಒಂದು ವಿಷಯುಕ್ತ ಗಾಳಿಯಿಂದ ಆಗಿದ್ದೇನೆ, ಅವರಿಗೆ ಉಸಿರುಗಟ್ಟಿದ್ದೇನೆ, ಮೃತಪಟ್ಟಿರ್ತಕ್ಕಂಥ ಒಂದು ದಾರುಣ ಘಟನೆ. ಆದರೆ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ ಅದನ್ನು ಕ್ಲೀನ್ ಮಾಡಲಿಕ್ಕೆಲ್ಲ ಇಳಿತಾ ಇದ್ದಿದ್ದು, ಅಲ್ಲಿನ ಮೋಟರ್ ಕೆಟ್ಟಿತ್ತು, ಅದನ್ನು ರಿಪೇರಿ ಮಾಡಲಿಕ್ಕೆ ಅಂತ ಹೇಳಿದ್ದಾನೆ ಕೂಲಿಯವನ್ನು ಕರ್ಕೊಂಬಂದಿದ್ದು. ಒನ್ಸ್ ಅದನ್ನು ಏನು ರಿಪೇರಿ ಮಾಡಿದ ನಂತರ ಅದನ್ನು ಸ್ವಚ್ಛ ಮಾಡೋಣ ತಿದ್ವಿ ಅಂತೇಳಿ ಈಗ ಒಂದು ಹೊಸ ರೀತಿಯಾದಂಥ ವಿವಾದವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋಂಥದ್ದನ್ನು ಏನು ನಾರಾಯಣ ಸ್ವಾಮಿ ಹೇಳಬೇಕಿತ್ತು. ಆದರೆ ನಾರಾಯಣ ಸ್ವಾಮಿ ಕೂಡ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಒಟ್ಟಿನಲ್ಲಿ ನಾವು ಮೇಲ್ನೋಟಕ್ಕೆ ಇದು ಸಂಪೂರ್ಣವಾಗಿ ಈ ಒಂದು ಅಪಾರ್ಟ್ಮೆಂಟ್ನ ನಿರ್ಲಕ್ಷ್ಯದಿಂದಾಗಿ ಈ ಒಂದು 3 ಜನ ಕಾರ್ಮಿಕರು ಏನು ಮೃತಪಟ್ಟಿರ್ತಕ್ಕಂಥದ್ದು. ಹೊಟ್ಟೆಪಾಡಿಗಾಗಿ ದುನಿಗೂಲಿಗಳಾಗಿ ಬರ್ತಾ ಇದ್ದಂಥ ಈ ಕಾರ್ಮಿಕರು ಇವತ್ತು ಮೃತಪಟ್ಟಿದ್ದಾರೆ. ಇಲ್ಲಿ ಈ ಒಂದು ಘಟನೆಯನ್ನು ನೋಡಿದಾಗ ಯಾವುದೇ ರೀತಿಯಾದಂಥ ಆಧುನಿಕ ಉಪಕರಣಗಳನ್ನು ಬಳಸಿಕೊಳ್ಳದೆ ಈ ರೀತಿಯಾಗಿ ಮ್ಯಾನ್ಯುವಲ್ ಆಗಿ ಮಾಡೋದಕ್ಕೆ ಹೋದಾಗ ಈ ಒಂದು ಘಟನೆ ನಡೆದಿದೆ. ಈಗಾಗಲೇ ಹಲವು ರೀತಿಯಾದಂಥ ಆದೇಶಗಳು ಯಾವುದೇ ಕಾರಣಕ್ಕೂ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಿಗೆ ಮ್ಯಾನ್ಯುವಲ್ ಆಗಿ ಕೆಲಸವನ್ನು ಮಾಡಬಾರ್ದು, ಅದನ್ನು ಯಂತ್ರೋಪಕರಣಗಳನ್ನು ಬಳಸೇ ಮಾಡಬೇಕು ಅನ್ನೋಂಥ ನಿಯಮಾವಳಿಗಳು ಇದ್ದರೂ ಕೂಡ ಅದೆಲ್ಲವನ್ನು ಸ್ಪಷ್ಟವಾಗಿ ಗಾಳಿಗೆ ತೂರಿದ್ದೇನೆ. ಇಲ್ಲಿ ಆ ಒಂದು ಮ್ಯಾನ್ಯುವಲ್ ಆಗಿ ಮಾಡಲಿಕ್ಕೆ ಏನು ಮಾನವನಿಂದ ಆ ಒಂದು ಕೆಲಸವನ್ನು ಮಾಡಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಶಿಲ್ಪ, ಜೊತೆಗೆ BBMP ಕಡೆಯಿಂದ 5 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ, ಜೊತೆಗೆ ಅಪಾರ್ಟ್ಮೆಂಟ್ನವರ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣಿಸುತ್ತೆ. ಯಾಕಂತಂದ್ರೆ ಅವ್ರು ಈಗೇನೆ ಸಮಜಾಯಿಷಿ ಕೊಟ್ಟರು ಕೂಡ 3 ಜನ ಬಲಿಯಾಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಏನಾದ್ರೂ ಪರಿಹಾರವನ್ನ ಕೊಡ್ತಾರಂತ ಕುಟುಂಬಸ್ಥರಿಗೆ, ಆ ಕುಟುಂಬಸ್ಥರು ಬಂದಿದ್ದಾರಾ ಹೇಗೆ ಅಂತ? ನಗರಾಭಿವೃದ್ಧಿ ಸಚಿವ KJ ಜಾರ್ಜ್ ಮತ್ತು ಮೇಯರ್ ಸಂಪತ್ ರಾಜ್ ಅವರು ಬಂದಿದ್ದಾರೆ. ಬಂದಿದ ನಂತರ ಇಲ್ಲಿ ಅಪಾರ್ಟ್ಮೆಂಟ್ನವ್ರನ್ನ ಜೊತೆ ಮಾತನಾಡಿ ನಾವು ಜಂಟಿಯಾಗಿದ್ದೇನೆ, ಅವರಿಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದರು. ಜೊತೆಗೆ ಇಲ್ಲಿ ಸ್ಥಳೀಯ ಶಾಸಕರು ಸತೀಶ್ ರೆಡ್ಡಿ ಅವರು ಕೂಡ ಬಂದಿದ್ದಾನೆ, ಅವರು 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಶಿಲ್ಪ, ಇಲ್ಲಿ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಇಲ್ಲಿನ ಅವ್ಯವಸ್ಥೆಗಳನ್ನು ಇಲ್ಲಿ ಸ್ಥಳೀಯ ನಿವಾಸಿ ಆಗಿದ್ದಂಥ ರಮೇಶ್ ಅವರು ನೋಡಿದ್ರು. ರಮೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಕೇಳೋಣ. ಸರ್, ಇಲ್ಲಿ ಈ ಒಂದು ಸಿವೇಜ್ ಪ್ಲ್ಯಾಂಟ್ನಲ್ಲಿ ಕೆಲಸ ಮಾಡೋದಕ್ಕೆ ಹೋದಂಥ 3 ಜನ ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ, ಮೇಲ್ನೋಟಕ್ಕೆ ನಾವು ನೋಡೋದೇ ಆದರೆ ಇಲ್ಲಿ ಯಾರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಿದೆ ಅಂತ ತಮ್ಗೆ ಅನಿಸುತ್ತೆ? ಸರ್, ಇದು ನೇರವಾಗಿ ಬಂಡವಾಳಶಾಹಿಗಳ ನಿರ್ಲಕ್ಷ್ಯ. ನೋಡಿ, ಇಲ್ಲಿ ಏನು ಅಸೋಸಿಯೇಷನ್ ಇದೆ, ಕನಿಷ್ಠ ಅವರಿಗೆ ಈ ಅದರಲ್ಲಿ ವಿಷಯನೆಲ್ಲ ಇದೆ, ಅಲ್ಲಿ ಹೋದರೆ ಸಾಯ್ತಾರ ಅನ್ನೋ ಕಾಮನ್ ಸೆನ್ಸ್ ಇದೆ. ಇದ್ದರೂ ಕೂಡ ದುಡ್ಡಿನ ಹಮ್ಮು, ಆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋಣ ಹೋಗ್ಬಿಟ್ಟು ನೀವು SDP ಪ್ಲಾಂಟನ್ನು ಕ್ಲೀನ್ ಮಾಡಿ ಅಂತ ಬಿಟ್ಟಿದ್ದೀರಲ್ಲ, ಏನು ಹೇಳಬೇಕು ಇವರಿಗೆ? ಮನುಷ್ಯ ಬಡತನ ಇದೆ, ನಿಜ ಬಡತನ, ಹಸುಗೋಸ್ಕರ ಯಾವುದೇ ಕೆಲಸವನ್ನು ಬೇಕಾದ್ರೂ ಮಾಡಿಸ್ಬೋದು ಅನ್ನೋ ಅಹಮ್ಮಿಂದ ಇವತ್ತು ಈ ಮನಕುಲುಕುವ ಘಟನೆಗಳು ಇಲ್ಲಿ ನಡೆದಿರುವಂಥದ್ದು. ಬಡವರ ಜೀವಕ್ಕೆ ಬೆಲೆನೇ ಇಲ್ಲ. ಈಗ ಬಂದಂಥವ್ರು ಯಾರೂ ಕೂಡ ಪ್ರೊಫೆಷನಲ್ಸ್ಟ್ ಅಲ್ಲ, ಅವರು ಒಬ್ಬ ಪೇಂಟ್ರು, ಒಬ್ಬ ಎಲೆಕ್ಟ್ರಿಷಿಯನ್ನು, ಮತ್ತು ಕಾಂಟ್ರಾಕ್ಟರ್ ಕೊಟ್ಟಿದ್ವಿ ಅಂತ ಹರಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾರು ಕಾಂಟ್ರಾಕ್ಟರ್ ಇಲ್ಲ ಅಲ್ಲಿ, ಅವ್ನು ಯಾರು ಕಾಂಟ್ರಾಕ್ಟರ್ ಅಲ್ಲ.
ಒಬ್ಬನಿಗೆ ಯಾರು ಹೇಳಿದ್ದಾರೆ ಅವನು ಹಸುವು ಏನೋ ಒಂದು 5,000 ರೂಪಾಯಿ ಸಿಗುತ್ತೆ ಅಂದ್ಬಿಟ್ಟು ಅವನು ಹಸುವಿಂದ ಈ ಕೆಲಸ ಮಾಡಲಿಕ್ಕೆ ಬಂದಿದ್ದಾನೆ. ಒಬ್ಬ ಬೀಳ್ತಾನೆ, ಅವನು ಉಳಿಸ್ಲಿಕ್ಕೆ ಇನ್ನೊಬ್ಬ ಹೋಗ್ತಾನೆ, ಇನ್ನು ಅವನು ಉಳಿಸ್ಲಿಕ್ಕೆ ಇನ್ನೊಬ್ಬ ಹೋಗಿ ಮೂರು ಜನ. ನಾರಾಯಣಸ್ವಾಮಿ, ನಾರಾಯಣಸ್ವಾಮಿ ಅನ್ನೋನಿಗೆ ಇವರು ಹೇಳಿದ್ದಾರೆ, ನಾರಾಯಣಸ್ವಾಮಿ ಅವ್ರ ಇಬ್ಬರನ್ನ ಕರ್ಕೊಂಡು ಬಂದಿದ್ದಾನೆ, ಒಬ್ಬ ಪೇಂಟ್ರು, ಇನ್ನೊಬ್ಬ ಎಲೆಕ್ಟ್ರಿಷಿಯನ್, ಇನ್ನೊಬ್ಬ ಏನೋ ಬೇರೆ ಕೆಲಸ ಮಾಡೋನು. ಯಾರಿಗೂ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಏನೋ ಒಂದು 4 ಕಾಸು ಸಿಗುತ್ತೆ ಹಸುಗೋಸ್ಕರ ಮಾಡಿರುವಂಥ ಕೆಲಸನ. ಅದಕ್ಕೆ ಇವತ್ತು ಕನಿಷ್ಠ ಈ ಘಟನೆಗಳು ಬೇರೆ ಕಡೆ ನಡೀಬಾರ್ದು. ತಮಗೆ ಇನ್ನೊಂದು ಮಾತು, ನಾನು ಮೊನ್ನೆ ತಾನೇ ಇಲ್ಲಿ ಬೇಗೂರಲ್ಲಿ ಘಟನೆ ನಡೀತು, 3 ಜನ ಸತ್ತರು. ಕನಿಷ್ಠ ಇವತ್ತು ಥ್ಯಾಂಕ್ ಯು ರಮೇಶ್ ಅವರೇ. ಇದು ಶಿಲ್ಪ ಏನು ಅನ್ಪ್ರೊಫೆಷನಲ್ಸ್ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರ್ಘಟನೆ ಆಯಿತು. ಇದು ಪ್ರೊಫೆಷನಲ್ಸ್ ಒಂದು ವೇಳೆ ವೃತ್ತಿಪರರು ಮಾಡಿದ್ರೆ ಈ ಒಂದು ಸಮಸ್ಯೆ ಆಗ್ತಿಲ್ಲ, ಅಥವಾ ಇಂತಹ ದುರ್ಘಟನೆ ನಡೀತಿರ್ಲಿಲ್ಲ ಅನ್ನೋದು ಸ್ಥಳೀಯ ನಿವಾಸಿಗಳ ಆಕ್ರೋಶ ಕೂಡ ಆಗಿದೆ. ಶಿಲ್ಪ, ಥ್ಯಾಂಕ್ ಯು.